ಸಾಧಾರಣ ವೇದಿಕೆ ಅಂತ ಮಾಡಿಕೊಂಡು ನಗರಸಭೆಯ ಒಂದು ಏನಪ್ಪ ಅಂದ್ರೆ ಚುನಾವಣೆಗಳಲ್ಲಿ ಆಗಿರ್ಬೋದು, ನಗರಸಭೆ ಡೆವಲಪ್ಮೆಂಟ್ಗಳಲ್ಲಿ ಆಗಿರ್ಬೋದು, ಅನೇಕ ಪ್ರಯತ್ನಗಳನ್ನ ಮಾಡಿದರು ಅವರು. ಅವ್ರ ಜೊತೆಗೆ ನಮ್ಮಂಥ ಕೆಲವು ಸ್ನೇಹಿತರು ಇದ್ದರು, ಅದರಲ್ಲೂ ವಿಶೇಷವಾಗಿ ಪ್ರೊಫೆಸರ್ ಪಂಗಣ್ಣವರಾಗಿರ್ಬೋದು ಅಥವಾ ರವಿ ಪತ್ರಾಳಿಯವರಾಗಿರ್ಬೋದು ಅಥವಾ ನಮ್ಮ ದಸ್ಕೀರ್ ಪೈಲ್ವಾಂಡವರು. ಇವತ್ತು ದಿವಸ ದಸ್ಕೀರ್ ಪೈಲ್ವಾಂಡವರು ತಮ್ಮ ಕೈಗೆ ಜಿಲ್ಲಾ ಆಗಲೇಬೇಕು ಕರಿಪಟ್ಟಿಯನ್ನು ಕಟ್ಕೊಂಡ ಇವತ್ತು ಮೂಮೆಂಟನ್ನು ಜೀವಂತಿಟ್ಕೊಂಡು ಹೋದಂಥವ್ರು, ಇನ್ನೂ ಅನೇಕರು ಅವ್ರ ಜೊತೆಗಿದ್ದರು. ಗೌಸ್ ಖಾನ್ ಕಿತ್ತೂರ್ ಖಾನ್ ಅಂತ ಒಬ್ಬರು ಇದ್ದರು, ಅವರು ಒಳ್ಳೆಯ ಒಂದು ಚಟುವಟಿಕೆ ಉಳ್ಳಂಥ ವ್ಯಕ್ತಿಗಳಿದ್ದರು. ಜೊತೆಗೆ ಬಾಳು ಡೋಂಗ್ರೆ ಅಥವಾ ಭರತೇಶ್ ಡೋಂಗ್ರೆ ಅನ್ನುವಂಥವ್ರು ಇದ್ದರು. ಇವರೆಲ್ಲರೂ ಕೂಡ್ಕೊಂಡು ಒಂದು ದೊಡ್ಡ ಮೂಮೆಂಟನ್ನು ಇಲ್ಲೇ ಸ್ಥಾಪಿತವಾದಂಥ ಜಾರಕಿಹೊಳಿ ಆಡಳಿತದ ವಿರೋಧವಾಗಿ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಬಟ್ ಯಶಸ್ಸನ್ನು ಸಾಧಿಸಲಿಲ್ಲ. ಮತ್ತು ಅದೇ ಕಾಲಕ್ಕೆ 2003 ಅಥವಾ 2004 ಇರಬೇಕು ಚುನಾವಣೆಯಲ್ಲಿ ಒಂದು ಸ್ವಲ್ಪ ಗದ್ದಲ ಆಗಿದೆ ಅಂತ ತಿಳ್ಕೊಂಡು ಒಂದು 17-18 ಕೇಸ್ಗಳನ್ನು ಹಾಕಿದ್ರು. ಅದರಲ್ಲಿ ಅವು ಯಶಸ್ವಿ ಆಗಲಿಲ್ಲ, ಟೈಮ್ ಭಾರ ಹೋಗಿಬಿಟ್ಟು ಕೆಲವೊಂದಿಷ್ಟು. ಹೀಗಾಗಿ ಒಟ್ಟು ನಾವು ಎಲ್ಲ ಪ್ರೆಷರ್ ಆರ್ಥಿಕ ಪ್ರೆಷರ್ ಆಗಿರ್ಬೋದು, ರಾಜಕೀಯ ಪ್ರೆಷರ್, ಸೋಷಿಯಲ್ ವರ್ಕ್. ಅಶೋಕ್ ಅವರು ವಿಶೇಷವಾಗಿ ಈ ಎಲ್ಲ ಸಂಘಟನೆ ಮಾಡಿಕೊಂಡು ಒಂದು ಗುರಿ ಇಟ್ಕೊಂಡು ಹೋರಾಟನೂ ಮಾಡಿದರು. ಆದರೆ ಏಕಕಾಲಕ್ಕೆ ಎಲ್ಲ ಕಡೆಯೂ ಹೋರಾಟ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅರ್ಥವ್ಯವಸ್ಥೆ ಅವ್ರಿಗೆ ಭಾರ ಆಯಿತು, ಮತ್ತು ಭಾರದಂಗೆ ಸಾಲ ಹೆಚ್ಚಾಗ್ತದೆ ಅಂತ ಗೊತ್ತದೆ. ಸಾಲ ಬಡ್ಡಿ ಇವೆಲ್ಲ ಚಿಂತನೆ ಒಳಗೆ ಒಂದಿಷ್ಟು ಅವ್ರ ತೊಂದರೆಗಳು ಆದವು ಅನ್ನೋದು ಕೊನೆಯ ದಿನಗಳು ಮಾತ್ರ ಭಾಳ ದುರಂತದ ನೋವಿನ ಘಟನೆಗಳಾಗಿದ್ವು, ಎಲ್ಲರಿಗೂ ನೋವು ಆಗುವಂಥವು. ಇಂಥ ಒಬ್ಬ ಅಶೋಕ್ ಮಾವರ್ಕರ್ ಅವರು ಕೊನೆಗೆ ಬಹುದಿನಗಳವರೆಗೆ ಆರೋಗ್ಯ ಕೆಟ್ಟು ಬೆಳಗ್ಗೆ ಒಂದು ಸ್ವಲ್ಪ ತೊಂದರೆಯಾಗಿ ಇವತ್ತು ನಮ್ಮ ನಡೆಗಿಂದ ಹೋಗಿಬಿಟ್ಟಿದ್ದಾರೆ. ಇವತ್ತು ಯಾಕೆ ನಡೆಸ್ತಾ ಇದ್ದೀನಿ ಅಂತಂದರೆ ಅವರು ಅನೇಕ ಕನಸುಗಳನ್ನು ಇಟ್ಕೊಂಡಿದ್ದರು ಈ ಗೋಕಾಕ್ ಡೆವಲಪ್ಮೆಂಟ್ ಸಲುವಾಗಿ, ಗೋಕಾಕದ ಬೆಳವಣಿಗೆ ಸಲುವಾಗಿ. ಆ ರೀತಿ ಅವರು ವಿಶೇಷ ಇನ್ನೊಂದು ಭಾಳ ದೊಡ್ಡ ಕನಸಿತ್ತು, ಡೈರೆಕ್ಟಾಗಿ ಪಾಲಸ್ ಕೆಳಗಿನಿಂದ ನೀರನ್ನು ಗುರುತ್ವಾಕರ್ಷಣೆ ಆಧಾರದ ಮೇಲೆ ನೀರು ತರಬೇಕು ಮುನ್ಸಿಪಾಲ್ಟಿಗೆ ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದರು. ಅದು ಯಶಸ್ವಿ ಆಗಲಿಲ್ಲ. ಯಾಕೆಂದರೆ ಇಲ್ಲೇ ನಾವು ಏನಪ್ಪ ಅಂತಂದ್ರೆ ನಮ್ಮ ನಗರಸಭೆಯವರು ಇಲ್ಲಿಯ ಆಡಳಿತಗಾರರು ನಮ್ಮ ಗಡಗಡಿಯಲ್ಲಿ ನೀರಿನ ಸ್ಟಾಪ್ ಮಾಡಿ ಅದೇನೋ ಮಾಡಿದರು. ಇವತ್ತು ಒಂದು ವೇಳೆ ಅದು ಡೈರೆಕ್ಟ್ ಆವತ್ತು ಅಂತ ಬಯಸಿದಂಗೆ ಪಾಲಸದ ಕೆಳಗಿನ ಅಂತ ನೀರನ್ನು ಡೈರೆಕ್ಟ್ ತರಿಸ್ಕೊಂಡಿದ್ರೆ ಇವತ್ತು ಅನೇಕ ಒಂದಿಷ್ಟು ನೀರು ಸ್ವಚ್ಛ ನೀರಾಗಿರ್ಬೋದು, ಎಲ್ಲರಿಗೂ ನಿರಂತರ ನೀರು ಒದಗಿಸು ಇನ್ನೂಷ್ಟು ಹೆಚ್ಚಾಗ್ತದೆ. ಆದರೆ ಹಂಗಂತೇಳಿ ಇವತ್ತು ನೀರು ನಿಂತಿಲ್ಲ ಅಂತಲ್ಲ, ಇದು ಕಂಟಿನ್ಯೂಷನ್ ನಿಂತಿಲ್ಲ ಅಂತಲ್ಲ ಅದ, ಬಟ್ ಇನ್ನೂ ಹಗುರಾಗಿ ಇನ್ನೂ ಸ್ವಸ್ಥದಲ್ಲಿ ಆಗ್ತಿತ್ತು ಅನ್ನೋದು ಒಂದು ಅವ್ರ ಕನಸಾಗಿತ್ತು. ಇಂಥ ಅನೇಕ ಕನಸನ್ನು ಕಾಣ್ತಾ ಇದ್ರು. ಈ ಒಂದು ಬಿದ್ದ ಸಮುದಾಯಕ್ಕೆ ಏನಾದರೂ ವ್ಯವಸ್ಥೆಗಳು